ಇನ್ನು ಬೈಲಹೊಂಗಲ ಪಟ್ಟಣ ಕೂಡ ಸಂಪೂರ್ಣ ಬಂದ್ ಆಗಿದೆ. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ಕಿಚ್ಚು ಜೋರಾಗಿದೆ. ಹೆಸರು ಬೆಳಗಾವಿಯ ಬೈಲಹೊಂಗಲ ಪಟ್ಟಣ ಕೂಡ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೀತಾ ಇದೆ. ಟೈರ್ಗಳಿಗೆ ಬೆಂಕಿ ಹಚ್ಚಿ ಕನ್ನಡ ಪರ ಹೋರಾಟಗಾರರು ಅಲ್ಲಿ ಪ್ರತಿಭಟನೆಗೆ ಧುಮುಕಿದ್ದಾರೆ. ಬೈಲಹೊಂಗಲ ಪಟ್ಟಣ ಸಂಪೂರ್ಣವಾಗಿ ಬಂದ್ ಹಿನ್ನೆಲೆ ಸ್ತಬ್ಧವಾಗಿದೆ. ಬಸ್ ಸಂಚಾರವಿಲ್ಲದೆ ಅಲ್ಲಿನ ಬಸ್ ನಿಲ್ದಾಣಗಳು ಬಿಕೋ ಅಂತ ಇವೆ. ಇನ್ನು ಗೋವಾ ರಾಜ್ಯಕ್ಕೆ ಬೆಳಗ್ಗೆ ಹೋಗಬೇಕಾಗಿದ್ದ ಬಸ್ಗಳಲ್ಲೂ ಕೂಡ ಈಗ ಸಂಚಾರದಲ್ಲಿ ವ್ಯತ್ಯಯ ಕಂಡು ಬರ್ತಾ ಇದೆ. ಬೆಳಗಾವಿಯ ಕೆಎಸ್ಆರ್ಟಿಸಿ ಡಿಸಿ ಏನಿದ್ದಾರೆ ಗಣೇಶ್ ಪವಾರ್, ಈ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಪಟ್ಟಣದ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದು, ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ. ಬೆಳಗಾವಿ ಅಂತಂದ್ರೆ ಇದು ಮಲಪ್ರಭಾ ಅಚ್ಚುಕಟ್ಟಿನ ಪ್ರದೇಶ. ಈ ಒಂದು ಮಹದಾಯಿ ಯೋಜನೆಯಿಂದ ಬೆಳಗಾವಿ ಜಿಲ್ಲೆಗೆ ಸಾಕಷ್ಟು ಪ್ರಯೋಜನವಾಗಲಿದೆ. ಹೀಗಾಗಿ ಇವತ್ತು ಕೂಡ ಈ ಒಂದು ಮಹದಾಯಿ ಬಂದ್ಗೆ ಬೆಳಗಾವಿಯಲ್ಲಿ ಕೂಡ ಸಂಪೂರ್ಣವಾದಂತಹ ಬೆಂಬಲ ಅಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ನಡೆಸಿರುವಂತಹ ವಾಕ್ತರು ಇಲ್ಲಿದೆ ನೋಡಿ. ಉತ್ತರ ಕರ್ನಾಟಕ ಜನರ ಜೀವನಾಡಿ ಅಂತ ಕರೆಯಲ್ಪಡುವ ಮಹದಾಯಿ ನದಿ ನೀರು ಹೋರಾಟದ ಬಗ್ಗೆ ಏನಂದು ಇವತ್ತು ವಿವಿಧ ಪರ ಕನ್ನಡ ಪರ ಸಂಘಟನೆಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ಇದು ಏನಂದರೆ ಕರ್ನಾಟಕ ಉತ್ತರ ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಏನಂದರೆ ಬೆಳಗಾವಿ ಜಿಲ್ಲೆಯಲ್ಲಿ, ಬೆಳಗಾವಿ ನಗರದಲ್ಲಿ ಏನಂದರೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ನೀವಿಲ್ಲೇ ನೋಡ್ತಾ ಇರ್ಬೋದು, ಪ್ರತಿದಿನ ಏನಂದರೆ ತುಂಬಿ ತುಳುಕ್ತಾ ಇರ್ತಕ್ಕಂಥ ಏನು ಜನಜೀವನ ಇಲ್ಲಿ ಇವತ್ತು ಏನಂದರೆ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಕೆಲವೊಂದಷ್ಟು ಎಂದಿನಂತೆ ಕಂಡುಬರ್ತಾ ಇಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ಗೋವಾಕ್ಕೆ ಮತ್ತು ಏನಂದರೆ ಗೋವಾಲಿಂದ ಕರ್ನಾಟಕಕ್ಕೆ ಬರೋ ಬಸ್ ನಿಲ್ದಾಣ ಬಸ್ಗಳಿರ್ಬೋದು ಮತ್ತು ಇಲ್ಲಿ ಬೆಳಗಾವಿಯಿಂದ ಏನಂದರೆ ಗೋವಾಕ್ಕೆ ಹೋಗುವ ಬಸ್ ಇರ್ಬೋದು, ಇವುಗಳೆಲ್ಲವನ್ನು ಕೆಎಸ್ಆರ್ಟಿಸಿ ಅವರು ಬಂದ್ ಮಾಡಿರುವಂಥದ್ದು. ಮತ್ತು ಪ್ರಮುಖವಾಗಿ ರಾಮದುರ್ಗ ಏನಂದರೆ ಜಿಲ್ಲೆಯ ರಾಮದುರ್ಗ, ಬೈಲಹೊಂಗಲ ಮತ್ತು ಸವದತ್ತಿ ಏನಂದ್ರೆ ಬಂದ್ ಏನಿದೆ ಆ ಬಂದಲ್ಲಿ ಸಹ ಆ ಪ್ರದೇಶಗಳಿಗೂ ಸಹ ಏನಂದರೆ ಬಸ್ಗಳನ್ನು ಸಂಚಾರವನ್ನು ಸ್ಥಗಿತ ಮಾಡಿರುವಂಥದ್ದು. ಇನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗೋದಾದರೆ ಕೆಎಸ್ಆರ್ಟಿಸಿ ನಿರ್ಧಾರ ಏನಂದರೆ ಎಲ್ಲಿ ಹೋರಾಟ ನಡೀತಾ ಇದೆ ಆ ಹೋರಾಟ ಸ್ಥಳಗಳನ್ನು ಏನಂದರೆ ಆ ಹೋರಾಟ ಸ್ಥಳಗಳಾದ ಹುಬ್ಬಳ್ಳಿ, ಧಾರವಾಡ, ಇನ್ನು ಬಾಗಲಕೋಟೆ ಮತ್ತು ಬಿಜಾಪುರ ಏನಿದೆ ಆ ಭಾಗದಲ್ಲಿ ಏನಂದರೆ ಕೆಎಸ್ಆರ್ಟಿಸಿ ಅವರು ಯಾವುದೇ ಕಾರಣಕ್ಕೂ ಬಸ್ ಬಿಡ್ತಾ ಇಲ್ಲ. ಒಟ್ಟಾರೆಯಾಗಿ ಏನಂದರೆ ರೈತರು, ರೈತ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳು ಏನಂದರೆ ಈಗಾಗಲೇ ಪ್ರತಿಭಟನೆ ಮಾಡಿರುವಂಥದ್ದು. ಇದರ ಸತ್ಯಾಸತ್ಯತೆ ಏನಂದರೆ ಈ ಬೆಳಗಾವಿ ಬಂದು ಎಷ್ಟರ ಮಟ್ಟಿಗೆ ಆಗುತ್ತೋ ಅನ್ನೋದು 9 ಗಂಟೆ ನಂತರ ಅಷ್ಟೇ ನಮಗೆ ತಿಳಿದು ಬರ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಲಕ್ಷ್ಮಣ್ ಜೊತೆ ಮಂಜುನಾಥ ಸಂಗೀತ್, ಸುದ್ದಿ ಟಿವಿ, ಬೆಳಗಾವಿ.